ಈ ಪ್ರಪಂಚವನ್ನ ಸೃಷ್ಟಿಯನ್ನ ಮಾಡ್ತಾರೆ. ದೇವನು ದೇವತೆಗಳ ಕೈಯಲ್ಲಿ ಆಯುಧಗಳನ್ನ ಕೊಟ್ಟು ಅದರ ಮುಖಾಂತರ ಸತ್ಯದ ಮಾರ್ಗವನ್ನ ತೋರಿಸ್ತಾರೆ. ಆ ವಿಶ್ವಕರ್ಮನಿಗೂ ನಮ್ಮ ಪ್ರಧಾನಮಂತ್ರಿಗಳು ಕೂಡ ಯಾವುದೇ ವ್ಯತ್ಯಾಸಗಳನ್ನ ಯಾರು ಕೂಡ ಕಾಣ್ತಾ ಇಲ್ಲ. ಯಾಕಂದ್ರೆ ಇವತ್ತು ಪ್ರಧಾನಮಂತ್ರಿಗಳು ಇಡೀ ಪ್ರಪಂಚದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗುಹೋಗುಗಳನ್ನು ಕೂಡ ಗಮನಿಸ್ತಾ ಇದ್ದಾರೆ. ಇಡೀ ಪ್ರಪಂಚಕ್ಕೆ ಶಾಂತಿಯ ಸಂದೇಶವನ್ನ ಕೊಡ್ತಾ ಇದ್ದಾರೆ. ಇಡೀ ಪ್ರಪಂಚದಲ್ಲಿ ಇವತ್ತು ಸುಮಾರು 30-35 ರಾಷ್ಟ್ರಗಳಿಗಿಂತ ಹೆಚ್ಚಿನ ರಾಷ್ಟ್ರಗಳು ಅತ್ಯಂತ ಎತ್ತರವಾದಂತ ಪ್ರಶಸ್ತಿಗಳನ್ನ ನಮ್ಮ ದೇಶದ ಗೌರವಂತ ಪ್ರಧಾನಮಂತ್ರಿಗಳನ್ನ ನರೇಂದ್ರ ಮೋದಿಜಿಯವರು ಇವತ್ತು ತಲುಪ್ತಾ ಇದೆ ಅಂದ್ರೆ ಹೇಗೆ ಆ ಮೋದಿಜಿಯವರ ಒಂದು ಸಂಕಲ್ಪ ಇರ್ಬೋದು ನಾವೆಲ್ಲ ಕೂಡ ಚಿಂತನೆ ಮಾಡುವಂತ ಒಂದು ಸಂದರ್ಭ ಅಂತ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ದೇವರ ಹಾಗೆ ಬಂದಿದ್ದಾರೆ ಅಂತ ಹೇಳಿ ಆ ಒಂದು ಮಾತು ನಂಗೆ ಉತ್ಪ್ರೇಕ್ಷೆಯನ್ನು ಕೂಡ ಆಗಲ್ಲ. ಯಾಕೆಂದ್ರೆ ಇಂತಹ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ ಬೇರೆ ಬೇರೆ ರಾಜಕಾರಣಿಗಳು, ಬೇರೆ ಬೇರೆ ಸರ್ಕಾರಗಳು, ಅದರ ಪ್ರತಿನಿಧಿಗಳು ಗ್ಯಾರಂಟಿ ಗ್ಯಾರಂಟಿ ಕಾರ್ಡ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮಗೆ ಗ್ಯಾರಂಟಿ ಇದ್ದಂತ ಒಂದು ಸಂದರ್ಭದಲ್ಲಿ, ಆ ಕೋವಿಡ್ ಸಂಕಷ್ಟ ಸಂದರ್ಭದಲ್ಲಿ, ನಮ್ಮ ಜೀವವನ್ನೇ ಕಿತ್ತು ತಿನ್ನುವಂತ ಒಂದು ಸಂಕಷ್ಟ ಸಂದರ್ಭದಲ್ಲಿ, ನಮ್ಮನ್ನೇ ಸಾರ್ವಜನಿಕ ಅಂತ್ಯ ಸಂಸ್ಕಾರಕ್ಕೆ ನಾವು ಹೋಗ್ಬೇಕು ಬೇಡ ಅಂತೇಳಿ ಹಿಂದೆ ನೋಡ್ತೀವಿ ಮುಂದೆ ನೋಡುವಂತ ಸಂದರ್ಭದಲ್ಲಿ, ನಮ್ಮನಲ್ಲೇ ಅಕ್ಕ ಅಣ್ಣ ತಮ್ಮ ಹೆಚ್ಚು ಕಮ್ಮಿ ಆದರೆ ಬಾಡಿಗೆದಾರರಿಗೆ ದುಡ್ಡು ಕೊಟ್ಟು ಪ್ರಾಣಿಗಳಂತೆ ಮಣ್ಮಾಡಿ ಬರಪ್ಪ ಅಂತ ಹೇಳುವಂತ ದುಸ್ಥಿತಿ ಬಂದಾಗ ನಮಗೆ ನಮ್ಮ ಜೀವದ ಗ್ಯಾರಂಟಿ ಕೊಟ್ಟಂತ ಪುಣ್ಯಾತ್ಮ ನರೇಂದ್ರ ಮೋದಿಜಿಯವರಿಗಿಂತ ಇನ್ಯಾವ ಗ್ಯಾರಂಟಿ ನಮ್ಮ ದೇಶಕ್ಕೆ ಇದೆಲ್ಲ ಚಿಂತನೆಗಳನ್ನು ಆ ಪುಣ್ಯಾತ್ಮ ನೇತೃತ್ವದಲ್ಲಿ ಆಗ್ತಾ ಇದೆ. ದೇಶದ ನಮ್ಮ ತಾಯಂದಿರ ಆರೋಗ್ಯನ ಉಳಿಸ್ಬೇಕಂತೇಳಿ ಉಜ್ವಲ ಯೋಜನೆ ಮುಖಾಂತರ ಕೋಟಿ ಗಟ್ಟಲೆ ಮನೆಗಳಿಗೆ ಗ್ಯಾಸ್ ವಿತರಣೆ ಕಾರ್ಯಕ್ರಮಗಳಿರ್ಬೋದು, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆಗ್ತಿರುವಂತಹ ಬದಲಾವಣೆ ನಾವು ಗಮನಿಸ್ತಾ ಇದ್ದೀವಿ. ಅನೇಕ ವರ್ಷಗಳ ಒಂದು ತಪಸ್ಸು ಕನಸು ರಾಮ ಮಂದಿರ ನಿರ್ಮಾಣ ಆಗ್ತಾ ಇದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.